ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡಲು ನಮ್ಮ ಅಭ್ಯಂತರ ಇಲ್ಲ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಎಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿರೋದು ಶೋಭೆ ತರಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಅಲ್ಪಸಂಖ್ಯಾತರ ನೆರವನ್ನ ನೀಡಿ ಅದ್ಯಾಕೆ ಪದೇ 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 ಅದನ್ನೇ ಹೇಳ್ಕಂಡು ಅವ್ರನ್ನ ಓಲೈಕೆ ಮಾಡೋದು ಶೋಭೆ ತರಲ್ಲ ಅಂತ ಏನ್ ಮಾಡ್ತಿದ್ರು ನಮಗೆ ಮುಸ್ಲಿಂ ಮತಗಳೇ ಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ರಿ ಅದ್ಯಾವ ರೀತಿ ಹಂಗಾರೆ ಅವರ ಅಧಿಕಾರದಲ್ಲಿ ಇದ್ದಾಗಂಗೆ ಅವಾಗ ಹೇಳ್ಬೇಕಿತ್ತು ಬಿಜೆಪಿ ನಾಯಕರಿಗೆ ಅಂತ ಹೇಳಕೆ ಕೊಡಬೇಡಿ ಅಂತ ನಿಮ್ದೆ ನಾಯಕರುಗಳು ಕಾಣ್ತ ನಾನೇ ಹೇಳ್ತಿದ್ದು ಕೇಂದ್ರದಲ್ಲಿ ಸಚಿವರಾದವರು ಹೇಳಿದ್ರು ಕೇಂದ್ರದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವ್ರು ಹೇಳಿದ್ರು ಒಂದಷ್ಟು ಹೇಳ್ತಾ ಇದ್ರಲ್ಲ ಅವಾಗ ಹೇಳಲೇಬೇಕಿತ್ತು ಸಿದ್ದರಾಮಯ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಮುಸ್ಲಿಮರ ಪರವಾಗಿ ಅಂತಲ್ಲ ಮುಸ್ಲಿಮರೂ ಸೇರಿದಂತೆ ರಾಜ್ಯದ ಎಲ್ಲರ ರಕ್ಷಣೆಗೆ ಅಂತ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಅವರ ಹೇಳಿಕೆಯಿಂದ ಅಂದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶ ಆಗ್ತಿದೆ ಆ ರೀತಿಯ ಮಾತುಗಳನ್ನ ಸಿಎಂ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಮಾತನಾಡಬೇಕು ನನ್ನ ಸಲಹೆ ಎಂದ್ರು ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಹೆಸರಿನಲ್ಲಿ ನೂರಕ್ಕೆ ನೂರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಬೇಡ ಓಲೈಕೆ ರಾಜಕಾರಣದಲ್ಲಿ ಚುನಾವಣೆ ಗೆಲ್ಲುತ್ತೇವೆ ಎಂಬ ಭ್ರಮೆಯಲ್ಲಿ ಇದ್ದರೆ ಅದು ಸಾಧ್ಯವಿಲ್ಲ ಬಿಜೆಪಿ ಪ್ರವಾದ ಮೋದಿ ಪ್ರವಾದ ವಾತಾವರಣದಿಂದ ನಾವು ಎಲ್ಲಾ ಕ್ಷೇತ್ರ ಗೆಲ್ಲಲು ಪ್ರಯತ್ನಿಸುತ್ತಿದ್ದೇವೆ ನೂರಕ್ಕೆ ನೂರು ನಾವು ಯಶಸ್ವಿ ಆಗ್ತೇವೆ ಎಂದು ವಿಶ್ವಾಸ ಇದೆ ಎಂದು ಸುವರ್ಣ ಸೌಧದಲ್ಲಿ ವೀರ್ ಸಾವರ್ಕರ್ ಫೋಟೋ ತೆಗೆಯುವ ವಿಚಾರವಾಗಿ ಮಾತನಾಡಿ ಸುವರ್ಣ ವಿಧಾನಸೌಧದಲ್ಲಿ ಇರಿಸಲಾಗಿರುವ ವೀರ್ ಸಾವರ್ಕರ್ ಫೋಟೋ ತೆಗೆಯುವ ಸಾಹಸಕ್ಕೆ ಕೈ ಹಾಕ್ಬಾರ್ದು ರಾಜ್ಯ ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ಸಾಹಸಕ್ಕೆ ಕೈ ಹಾಕ್ಬಾರ್ದು ಅಂತ ಸಿಎಂ ಹಾಗೂ ಆಡಳಿತ ಪಕ್ಷಕ್ಕೆ ಸಲಹೆ ಕೊಡ್ತೀನಿ ಅಂತ ಹೇಳಿದ್ರು ಸೋಮಣ್ಣ ಪಕ್ಷ ಬಿಡೋ ವಿಚಾರ ಪ್ರತಿಕ್ರಿಯಿಸಿ ಅವರು ಅದೆಲ್ಲೂ ಹೋಗಲ್ಲ ನಮ್ಮ ಜೊತೆ ಇರ್ತೀನಿ ಅಂತ ಹೇಳೋವ್ರೆ ಒಟ್ನಲ್ಲಿ ಸಿದ್ದರಾಮಯ್ಯ ಅವರು ಪದೇ ಪದೇ ಅನವಶ್ಯಕವಾಗಿ ಅಲ್ಪಸಂಖ್ಯಾತರನ್ನ ಓಲೈಸೋ ಬಗ್ಗೆ ಪದೇ ಪದೇ ಹೇಳೋದು ಅವ್ರಿಗೆ ಶೋಭೆ ತರಲ್ಲ ಅಂತ ಅನವಶ್ಯಕವಾಗೋ ಅಥವಾ ಶೋಭೆ ತರಲ್ವೋ ಸಿದ್ದರಾಮಯ್ಯ ಅವರು ಅದನ್ನ ಸ್ಪಷ್ಟನೆ ಕೊಟ್ಟವ್ರೆ